ಹಿಂದಿ ದಿವಸ್. ಓ ಸಾರಿ, ಹಿಂದಿ ದಿವಸ. ನಾನು ಹಿಂದಿ ವಿರೋಧಿ ಅಲ್ಲ ರೀ, ಬಟ್ ಹಿಂದಿ ಹೇರಿಕೆ ನಾನು ವಿರೋಧ ಮಾಡ್ತೀನಿ. ಹಾಗೆಯೇ ಅಲ್ಲೊಬ್ಬ ಯಾರೋ ಒಬ್ಬ ಮಂಗ ಇದ್ದಾನೆ, ಅವನ ಜೊತೆ ಒಬ್ಬ ಪೆಂಗ ಇರ್ತಾನೆ, ಏನೋ ಟೀ ಶರ್ಟ್ಸ್ ಹಾಕ್ಕೊಂಡು ಏನೋ ತುಂಬ ಎಲ್ಲ ಹೋರಾಟ ಮಾಡ್ತಿರ್ತಾನೆ. ಅವ್ನ ಬಗ್ಗೆ ತುಂಬ ಒಂದು ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದೀನಿ, ಹಾಗೆ ಕೇಳ್ತಾ ಇದ್ದೀನಿ. ಹಿಂದಿ ದಿವಸ ಅನ್ನೋದನ್ನ 1949 ಸೆಪ್ಟೆಂಬರ್ 14th ಆಚರಣೆಗೆ ಅಂತ ತರ್ತಾರೆ. ಹಾಗೆಯೇ 1950 ಜಾನ್ 26th ಸಂವಿಧಾನದ ಪ್ರಕಾರ, ಅಂದರೆ ಆರ್ಟಿಕಲ್ 343 ಅಂಡರಲ್ಲಿ ಇದನ್ನು ಸೇರ್ಪಡೆಗೊಳಿಸ್ತಾರೆ. ನಾನು ಯಾಕೆ ಮಾತಾಡ್ತಿದ್ದೀನಿ ಅಂತಂದರೆ, ಸಂವಿಧಾನ ಉಳಿಸಿ ಅಂತಂದ್ಬಿಟ್ಟು ಮಾತಾಡೋರು ಇವರೇನೆ, ಸಂವಿಧಾನನ ತಿದ್ದುಪಡಿ ಮಾಡಿ ಅಂತಂದ್ಬಿಟ್ಟು ಹೇಳೋರು ಇವರೇನೆ, ತಿದ್ದುಪಡಿ ಮಾಡ್ತೀವಿ ಅಂತ ಓದೋರಿಗೆ ಸಂವಿಧಾನನ ಹಾಳು ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಹೋರಾಟ ಮಾಡೋರು ಇವರೇನೆ. ಈ ರೀತಿ ಇರಬೇಕಾದ್ರೆ ಹೇಗೆ ತಿದ್ದುಪಡಿ ತರೋಕ್ಕಾಗುತ್ತೆ? ಹಾಗೆಯೇ ಇಷ್ಟು ವರ್ಷಗಳಾಯಿತು, ಏನಕ್ಕೆ ಅಷ್ಟು ವರ್ಷಗಳಿಂದ ತೆಗೆಯೋದಕ್ಕಾಗಲಿಲ್ಲ? ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಯಾಕೆ ತೆಗೀಲಿಲ್ಲ ಅಂತಂದ್ಬಿಟ್ಟು. ಈ ಹಿಂದಿ ಅನ್ನೋದು ಒಂದು ಸಮುದಾಯದ ಇನ್ನೊಂದು ಭಾಷೆ ಇದೆಯಲ್ಲ, ಅದೇ ಥರ ಇದೆ. ಸೊ ಎಲ್ಲರಿಗೂ ಯೂಸ್ ಆಗಲಿ ಅಂತನ. ಹಾಗೆಯೇ ನಮ್ಮ ದೇಶನ ವಿವಿಧತೆಯಲ್ಲಿ ಏಕತೆ ಅಂತ ಕರಿತೀವಿ. ಎಷ್ಟೋ ಭಾಷೆಗಳಿದೆ, ಈ ವಿವಿಧತೆಯಲ್ಲಿ ಏಕತೆ ಅಂತಂದ್ಬಿಟ್ಟು ಏನು ಹೇಳ್ತೀವಿ, ಇದನ್ನು ಒಡೆದಾಕೋ ತಂತ್ರ ಏನಾರಿತ್ತ? ಎಲ್ಲ ರಾಜ್ಯಗಳಲ್ಲೂ ಹಿಂದಿ ಏರಿಕೆ ಮಾಡಿ ಎಲ್ಲ ಭಾಷೆಗಳನ್ನೂ ತುಳಿದು ಇರ್ಬೋದಲ್ಲ, ಯೋಚನೆ ಮಾಡಿ. ಅದ್ರ ಜೊತೆಗೆ ನನಗೆ ಕೆಲವೊಂದು ಸಲ ಯೋಚನೆ ಆಗ್ತಿರುತ್ತೆ, ಭಾಷಾ ಸೂತ್ರ ಅಂತಂದ್ಬಿಟ್ಟು ಏನಿದೆ ಅದನ್ನು ಯಾಕೆ ಅಳವಡಿಕೆ ಮಾಡಿದ್ರು? ಇದ್ರ ಬಗ್ಗೆ ಯಾರೂ ಹೇಳೋದಿಲ್ಲ, ಎಲ್ಲಿ ತಪ್ಪರು ಕೇಳೋದು ಇಲ್ಲ. ಈ ತ್ರಿಭಾಷಾ ನೀತಿ ಅಂತಂದ್ಬಿಟ್ಟು ಏನಿದೆ ಅದನ್ನು ಅಳವಡಿಕೆ ಮಾಡಿದ ಇಂದ್ರ ಉದ್ದೇಶ ಮೇ ಬಿ ನಮ್ಮ ದೇಶದಲ್ಲಿ ಇದ್ದಂಥ ಸಂಸ್ಕೃತ ಅನ್ನೋ ಏನು ಭಾಷೆ ಇತ್ತು ಅದನ್ನು ಕಿತ್ತಾಕಂಥದ್ದು, ತಪ್ಪಿದ್ರೆ ಅದನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡುವಂಥ ಏನಾದರೂ ಕುತಂತ್ರ ಏನಾರಿತ್ತ? ಈ ರೀತಿಯೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತಲ್ವಾ? ಹಾಗೆಯೇ ಯಾರಪ್ಪ ಟೀ ಶರ್ಟ್, ನಿನ್ನ ಹತ್ರಕ್ಕೆ ಬರ್ತೀನಿ. ಏನದು? ನಾವು ಸಾರಿ, ನಾನು ಕನ್ನಡಿಗರು, ಹಾಗೆ ಏನೋ ನನಗೆ ಅದು ಮರ್ತೋಗ್ಬಿಡ್ತು. ಬಟ್ ಇವತ್ತು ಧನಂಜಯವ್ರದ್ದೊಂದು ಫೋಟೋ ನೋಡಿ ತುಂಬ ಖುಷಿ ಆಯಿತು. ಹಾಗೆಯೇ ಏನದು ಆರ್ಯ ದ್ರಾವಿಡರು ಅಂತಂದ್ಬಿಟ್ಟು ಏನೋ ದೇಶ ಡಿವೈಡ್ ಮಾಡೋಂಥ ಕೆಲಸ ಮಾಡ್ತಿದ್ಯಾ? ನಿನ್ನ ಬಗ್ಗೆ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು, ನೀನು ಕೆಲಸ ಮಾಡೋದೇ ದೇಶ ಭಾಷೆ ಎಲ್ಲರ ಮಧ್ಯೆ ತಂದಿಕ್ಬಿಟ್ಟು ಕೆಲಸ ಮಾಡೋಂಥದ್ದು, ನೀನು ಯಾರ್ಯಾರು ಗುಂಪು ಜೊತೆ ಇದೆಯಾ ಅಂತಂದ್ಬಿಟ್ಟು ಎಲ್ಲರಿಗೂ ಗೊತ್ತು. ಸರಿ, ನಾಳೆ ಕಾವೇರಿ ವಿಚಾರವಾಗಿ ಗಲಾಟೆ ಆಗುತ್ತೆ, ಅರ್ಥ ಆಗ್ತಿದೆಯಾ? ಕಾವೇರಿ ವಿಚಾರವಾಗಿ ಒಂದು ಗಲಾಟೆ ಆಗುತ್ತೆ. ಅವಾಗ ಹೋಗ್ಬಿಟ್ಟಲ್ಲಿ ನಾನು ದ್ರಾವಿಡ, ನಮಗೆ ಕರ್ನಾಟಕದಿಂದ ನೀರು ಬಿಡೋದಕ್ಕಾಗೋದಿಲ್ಲ, ನಮಗೆ ತೊಂದರೆ ಆಗ್ತಿದೆ ಅಂತಂದ್ಬಿಟ್ಟು ಹೊಸೂರು ಬಾರ್ಡ್ರಿಗೆ ಹೋಗ್ಬಿಟ್ಟು ಹೇಳಪ್ಪ, ಹೇಳೋಕ್ಕಾಗುತ್ತಾ? ಇಲ್ಲ ಆಂಧ್ರ ಜೊತೆ ಯಾವುದೋ ಒಂದು ಗಲಾಟೆ ಆಯಿತು, ಯಾವುದೋ ಒಂದು ಥಿಯೇಟ್ರ್ ವಿಷಯದಲ್ಲೋ ಇಲ್ಲ ಒಂದು ಫಿಲಿಮ್ ಹಾಕೋದ್ರಲ್ಲೋ ಯಾವುದ್ರಲ್ಲಾದ್ರೂ ಆಯಿತು, ಅವಾಗ ಹೋಗ್ಬಿಟ್ಟು ಅವ್ರ ಜೊತೆ ನಾನು ದ್ರಾವಿಡ ಅಂತೇಳು. ಕೇರಳ ವಿಚಾರದಲ್ಲಿ ಗಲಾಟೆ ಆಗುತ್ತೆ, ಯಾರೋ ಬಂದು ಹೊಡೆದ್ಬಿಟ್ಟು ಹೋದ್ರಲ್ಲಪ್ಪ, ಇಲ್ಲಿರೋರೆ ಹೊಡೆದ್ರಲ್ಲಪ್ಪ, ಎಲ್ಲೋಗಿದ್ರು ಅವತ್ತೆಲ್ಲ, ಹೆಂಗಂದ್ರೆ ದ್ರಾವಿಡರು ಹೊಡೆದಾಡ್ಕೊಳ್ಳಿ ಅಲ್ವಾ? ನಿನ್ನ ಥರ ಭಾಷೆ ಧರ್ಮ ವಿಚಾರಗಳನ್ನ ಇಟ್ಕೊಂಡು ಬೇರೆಯವ್ರನ್ನ ಹೊಡೆದಾಕಂಥದ್ದು ನೋಡಬೇಡ. ನೀವು ಹೇಗೆ ಅಂತ, ನೀವು ಯಾವ್ಯಾವ ಚಳುವಳಿಲಿದ್ದೀರಾ, ಯಾವ್ಯಾವ ಹೋರಾಟದಲ್ಲಿದ್ದೀರಾ, ಏನೇನು ಮಾಡ್ತಿದ್ದೀರಾ ಅಂತಂದ್ಬಿಟ್ಟು ಎಲ್ಲರೂ ನೋಡ್ತಿದ್ದಾರೆ. ಹಾಗೆಯೇ ಒಂದು ಹೇಳ್ತೀನಿ ಕೇಳಿ, ಈ ಭಾಷೆ ಅನ್ನೋದು, ಕನ್ನಡ ಭಾಷೆ ಅನ್ನೋದು ಉಳಿದಿರೋದೇ ಹಿಂದೂ ಧರ್ಮದಿಂದ. ಅದನ್ನಾರು ಗೊತ್ತಾ ಹೋಗಲಿ, ಎಲ್ಲಿವರೆಗೂ ಹಿಂದೂ ಧರ್ಮ ಅನ್ನೋದಿರುತ್ತೋ ಅಲ್ಲಿವರೆಗೂ ಆ ಭಾಷೆ ಅನ್ನೋದಿರುತ್ತೆ. ತಾಯಿ ಭುವನೇಶ್ವರಿನೂ ಸಹ ಹಿಂದೂ ಅನ್ನೋದನ್ನು ಮರಿಬೇಡಿ. ನೀವೆಲ್ಲರೂ ನೋಡ್ತಿರ್ಬೋದು ಕೇರಳದಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂತಂದ್ಬಿಟ್ಟು, ಗೊತ್ತಿರಬೇಕಲ್ಲ, ಕೇವಲ 50% ಹಿಂದೂಗಳಿದ್ದಾರೆ. ಆ 50% ಹಿಂದೂಗಳು ಅನ್ನೋರು ಹೊರಟೋದಾದ್ಮೇಲೆ ಅಲ್ಲಿ ಮಲಯಾಳಿ ಅನ್ನೋದು ಇರುತ್ತಾ? ನಿಮ್ಮ ದ್ರಾವಿಡ ಭಾಷೆ ಅಂತ ಹೇಳ್ತಿರಲ್ಲ, ಆ ದ್ರಾವಿಡ ಭಾಷೆನಲ್ಲಿ ಒಂದು ಭಾಷೆ ಹೊರಟೋದಂಗೆ ತಾನೆ ಅರ್ಥ ಆಗ್ತಿದೆ ತಾನೆ? ಸರಿ, ಹೋರಾಟ ಮಾಡಬೇಕಾದ್ರೆ ದ್ರಾವಿಡರು ದ್ರಾವಿಡರು ಅಂತಂದ್ಬಿಟ್ಟು ಈ ರೀತಿ ಕೇರಳ ವಿಚಾರದಲ್ಲೋ, ತಪ್ಪಿದ್ರೆ ಆಂಧ್ರ ವಿಚಾರದಲ್ಲಿ, ತಮಿಳು ವಿಚಾರದಲ್ಲೋ ಯಾವ್ದಾದ್ರು ಒಂದು ಗಲಾಟೆ ಆದಾಗ ಏನಪ್ಪ ಮಾಡ್ತೀಯ? ಆ ಪಕ್ಕಾಚ ಊರು ಬಿಟ್ಟು ಓಡೋದನ್ನೆಲ್ಲ ಹಂಗೆ ಹೋಗ್ತೀಯ? ಆ ಪಕ್ಕಾಚಂಗಂತೂ ತನಗೆ ಅನ್ನ ಅವ್ನು ಬೆಳೆಸಿದ್ದಲ್ಲಿ, ಅವನಿಗೆ ದುಡಿಮೆ ಅನ್ನೋದು ಕೊಟ್ಟಿದ್ದಲ್ಲಿ, ಆ ಭಾಷೆನ ಬಿಟ್ಬಿಟ್ಟು ಆ ಭಾಷೆಗೆ ಬೆಲೆ ಕೊಡದಲೆ ಇಲ್ಲಿಗೆ ಬಂದ್ಬಿಟ್ಟು ದೊಡ್ಡದಾಗಿ ಮಾತಾಡ್ತಾನಲ್ಲ, ಅಲ್ಲಿ ಉಂಡು ಮನೆಗೇ ದ್ರೋಹ ಮಾಡಿ ಬಂದಂಥವನು, ಇನ್ನು ಇಲ್ಲಿ ದ್ರೋಹ ಮಾಡೋದಿಲ್ವ? ಎಲ್ಲರಿಗೂ ಗೊತ್ತಿರೋದೇ ಅದು, ಏನು ದೊಡ್ಡದಾಗೇನು ಹೇಳಬೇಕಾಗಿಲ್ಲ. ಒಂದು ಮಾತು ಹೇಳ್ತೀನಿ ಕೇಳಿ, ಹೋರಾಟ ಮಾಡಿ ಎಲ್ಲರೂ ಬೆಂಬಲ ಕೊಡ್ತಾರೆ, ಬೆಂಬಲ ಕೊಡೋದಿಲ್ಲ ಅಂತಂದ್ಬಿಟ್ಟಲ್ಲ ಅಲ್ಲ, ಬಟ್ ಏನು ಅಂತಂದರೆ ಕನ್ನಡದ ಹೆಸರು ಹೇಳ್ಕೊಂಡು ದೇಶ ಒಡೆಯೋಂಥ ಕೆಲಸ ಮಾಡಬೇಡಿ, ಒಂದು ಧರ್ಮನ ಒಡೆಯೋಂಥ ಕೆಲಸ ಮಾಡಬೇಡಿ. ನೀವು ಮಾಡ್ತಿರೋದು ಅದೇ ಕೆಲಸನೇ, ಯಾರೋ ಮತಾಂತರ ಜೊತೆ ಸೇರಿಕೊಂಡು ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆಯೋರ ಜೊತೆ ಸೇರಿಕೊಂಡು ನೀವು ಕನ್ನಡದ ಹೆಸರು ಹೇಳ್ಕೊಂಡು ಒಂದು ಪಕ್ಷನ ವಿರೋಧ ಮಾಡ್ತಿದ್ದೀರಾ, ಹಾಗೆ ಒಂದು ಧರ್ಮನ ವಿರೋಧ ಮಾಡ್ತಿದ್ದೀರಾ, ದೇಶ ವಿಭಜನೆ ಮಾಡೋಂಥ ಕೆಲಸ ಮಾಡ್ತಿದ್ದೀರಾ. ಹಾಗೆ ಕೊನೆಯದಾಗಿ ಇದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ದಯವಿಟ್ಟು ಹಿಂದಿ ವಿರುದ್ಧ ಹೋರಾಟ ಮಾಡಿ, ಇಲ್ಲಿ ಯಾರೂ ಹೋರಾಟ ಮಾಡಿ ಅಂತ ಹೋರಾಟ ಮಾಡಬೇಡಿ ಅಂತ ಯಾರು ಹೇಳ್ತಿಲ್ಲ. ಅದೇ ಕೆಲವೊಂದಷ್ಟು ಜನ ಮತಾಂತರದ ಜೊತೆ ಸೇರಿಕೊಂಡು
ಅವರ ಆಟಕ್ಕೆ ತಕ್ಕಂತೆ ಕುಣ್ಕೊಂಡು ಹಿಂದೂಗಳ ವಿರುದ್ಧ ಹೋರಾಟ ಮಾಡಬೇಡಿ. ಹಿಂದಿ ವಿಚಾರ ಇಟ್ಕೊಂಡು ಹಿಂದೂಗಳ ವಿರುದ್ಧ ಹೋರಾಟ ಮಾಡಬೇಡಿ. ಹಿಂದೂಗಳ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ಕನ್ನಡನ ದಯವಿಟ್ಟು ಬಳಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆ ತಾಯಿ ಭುವನೇಶ್ವರಿನ ಸಹ ನಿಮ್ಮನ್ನು ಮೆಚ್ಚೋದಿಲ್ಲ ಒಂದು ದಿನ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಜೈ ಭಾರತಾಂಬೆ, ಜೈ ಸಂಗೊಳ್ಳಿ ರಾಯಣ್ಣ.